ಟಿವಿಗೆ ಸ್ವಾಗತ. ನಾನು ಐಶ್ವರ್ಯ. ಆರೋಗ್ಯ ಸಮಸ್ಯೆ ಹೊತ್ತು ಸರ್ಕಾರಿ ಆಸ್ಪತ್ರೆಗೆ ಹೋದರೆ ಚಿಕಿತ್ಸೆ ದೊರೆಯುವುದೇ ಹೆಚ್ಚು. ಆದರೆ ಚಿಕಿತ್ಸೆ ಜೊತೆಗೆ ಓದುವ ಹವ್ಯಾಸ ಇರುವವರಿಗೆ ಪುಸ್ತಕಗಳು ಉಚಿತವಾಗಿ ಸಿಕ್ಕರೆ ಹೌದು. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಕ್ಕೆ ಸರಿಯಾದ ಚಿಕಿತ್ಸೆ ದೊರಕುವುದೇ ಹೆಚ್ಚು. ಅಂತದ್ರಲ್ಲಿ ಚಿಕಿತ್ಸೆ ಜೊತೆಗೆ ಓದುವ ಹವ್ಯಾಸ ಇರುವವರಿಗೆ ಉಚಿತ ಪುಸ್ತಕಗಳು ಸಿಗಲಿವೆ. ಅಷ್ಟಕ್ಕೂ ಆ ಜಿಲ್ಲೆಯಾದರೂ ಯಾವುದು ಅಂತೀರಾ? ಇಲ್ಲಿದೆ ನೋಡಿ ಆ ಕಂಪ್ಲೀಟ್ ಸ್ಟೋರಿ. ಹೌದು, ಬಳ್ಳಾರಿ ಜಿಲ್ಲೆಯ ಕೂಡಗಿ ತಾಲೂಕಿನ ಆರೋಗ್ಯ ಕೇಂದ್ರದಲ್ಲಿರುವ ಡಿ ಗ್ರೂಪ್ ನೌಕರ ಎಸ್ ಶಿವನ ಆಸ್ಪತ್ರೆಗೆ ಬರುವ ಪುಸ್ತಕ ಓದುವ ಆಸಕ್ತರಿಗೆ ಉಚಿತವಾಗಿ ಕನ್ನಡ ಪುಸ್ತಕಗಳನ್ನು ಹಂಚುತ್ತಾ ಓದಿನ ಹವ್ಯಾಸ ಬೆಳೆಸುತ್ತಿದ್ದಾರೆ. ಅವರಲ್ಲಿರುವ ಈ ಸಾಹಿತ್ಯ ಅಭಿಮಾನ ಇಂಥದ್ದೊಂದು ಪುಸ್ತಕ ದಾಸೋಹಕ್ಕೆ ಕಾರಣವಾಗಿದೆ. ಇದು ಆಸ್ಪತ್ರೆಗೆ ಬರುವ ಹಲವರಲ್ಲಿ ಪುಸ್ತಕ ಓದುವ ಅಭಿರುಚಿಯನ್ನು ಬೆಳೆಸಿದೆ. ಶಿವಣ್ಣ ಅವರು ಈ ಸಾಹಿತ್ಯ ಸೇವೆ 2 ದಶಕಗಳಿಂದ ನಡೆಯುತ್ತಿದೆ. ಆಗಿನಿಂದಲೂ ತಾವು ಕೆಲಸ ಮಾಡುವ ಸ್ಥಳದಲ್ಲೆಲ್ಲ ಇಂತಹ ಪುಸ್ತಕ ಓದುವ ಅಭಿರುಚಿಯನ್ನು ಬೆಳೆಸುತ್ತಾ ಬಂದಿದ್ದಾರೆ. ಈಗಲೂ ತಾವು ಕೆಲಸ ಮಾಡುವ ಜಾಗದಲ್ಲಿ ಕಪಾಟಿನಲ್ಲಿ ಕನ್ನಡ ಖ್ಯಾತ ಲೇಖಕರ ಪುಸ್ತಕಗಳನ್ನು ಜೋಡಿಸಿಡುತ್ತಾರೆ. ಶಿವಣ್ಣ ಅವರು ಬಾಲ್ಯದಿಂದಲೇ ಓದಿನ ಹವ್ಯಾಸ ಬೆಳೆಸಿಕೊಂಡಿದ್ದಾರೆ. ಕೂಡ್ಗಿಯ ಮೇನ್ ಬಾಯ್ಸ್ ಸ್ಕೂಲ್ ಆವರಣದಲ್ಲಿದ್ದ ಸಾರ್ವಜನಿಕ ಗ್ರಂಥಾಲಯ ಇವರ ಓದುವ ಹವ್ಯಾಸಕ್ಕೆ ವೇದಿಕೆ ಒದಗಿಸಿತು. ಪ್ರೌಢಶಾಲೆಯ ದಿನಗಳಲ್ಲಿ 4-6 ಮನೆಗಳಿಗೆ ನೀರು ಹಾಕಿ ಗಳಿಸಿದ ಅಲ್ಪ ಹಣದಿಂದಲೇ ಪುಸ್ತಕಗಳನ್ನು ಖರೀದಿಸಿ ಓದುತ್ತಿದ್ದರು. ಹೀಗೆ ಓದಿದ ಪುಸ್ತಕಗಳನ್ನು ಪರಿಚಯಸ್ಥರಿಗೆ ಕೊಟ್ಟು ಹೊತ್ತಿಗೆ ಗೆಳೆತನ ಬೆಳೆಸುತ್ತಿದ್ದರು. ಈ ಪುಸ್ತಕ ವಿನಿಮಯದಿಂದ ಸ್ನೇಹ ಬಳಗದ ಜೊತೆಗೆ ಜ್ಞಾನದ ದಿಗಂತವನ್ನು ವಿಸ್ತರಿಸುತ್ತಿತ್ತು ಎಂಬುದು ಶಿವಣ್ಣ ಅವರ ಅನುಭವದ ನುಡಿ. ಶಿವಣ್ಣ 1984ರಲ್ಲಿ ಅರಣ್ಯ ಇಲಾಖೆಯಲ್ಲಿ ದಿನಗೂಲಿ ನೌಕರರಾಗಿ ಸೇರಿದರು. ಆಗ ಬರುತ್ತಿದ್ದದ್ದು ಅಲ್ಪ ವೇತನ, ಆದರೆ ಅದರಲ್ಲೇ ಸ್ವಲ್ಪ ಹಣವನ್ನು ಪುಸ್ತಕ ಖರೀದಿಗೆ ಮೀಸಲಿಡುತ್ತಿದ್ದರು. ನಂತರ ನೌಕರಿ ಕಾಯಂಆಯಿತು. 2000ನೇ ಇಸ್ವಿಯಲ್ಲಿ ಆರೋಗ್ಯ ಇಲಾಖೆಗೆ ಬಂದರು. ವೇತನ ಹೆಚ್ಚಾಯಿತು, ಪುಸ್ತಕ ಖರೀದಿಸುವ ಹಾಗೂ ಹಂಚುವ ಪ್ರಮಾಣವೂ ಹೆಚ್ಚಿಸಿತು. ಶಿವಣ್ಣ ಪ್ರತಿ ವರ್ಷ 100ಕ್ಕೂ ಹೆಚ್ಚು ಪುಸ್ತಕಗಳನ್ನು ಖರೀದಿಸಿ ಹಂಚುತ್ತಾರೆ. ನಮ್ಮ ತಿಳುವಳಿಕೆಯ ಮಟ್ಟ ಹೆಚ್ಚಿಸಲಿಕ್ಕೆ ಹೊತ್ತು ಬೇಸರ ಕಳೆಯಲು ಪುಸ್ತಕಗಳೇ ಅತ್ಯುತ್ತಮ ಸಂಗಾತಿ ಎಂಬುದು ಇವರ ಕಿವಿಮಾತು. ಪುಸ್ತಕಗಳನ್ನು ಹಂಚುವ ಶಿವಣ್ಣ ಬೇರೆಯವರಿಗೂ ಈ ಪುಸ್ತಕಗಳನ್ನು ದಾಟಿಸಿ ಓದುವ ಹವ್ಯಾಸವನ್ನು ವಿಸ್ತರಿಸಿ ಎಂದು ಮನವಿ ಮಾಡುತ್ತಾರೆ. ಶಿವಣ್ಣ ಅವರ ಪುಸ್ತಕ ಸೇವೆಯಿಂದ ಆರೋಗ್ಯ ಇಲಾಖೆಯ ಸಿಬ್ಬಂದಿಯು ಪ್ರಭಾವಿತರಾಗಿದ್ದಾರೆ. ಒಮ್ಮೊಮ್ಮೆ ಕೆಲಸದ ಒತ್ತಡ ಹೆಚ್ಚಾಗಿ ಮನಸ್ಸು ಅಶಾಂತ ಆಗುತ್ತಿತ್ತು. ರಾತ್ರಿ ಪಾಳೆಯಲ್ಲಿ ಕೆಲಸ ಮಾಡುವಾಗ ಹೊತ್ತು ಕಳೆಯುವುದು ಕಷ್ಟವಾಗುತ್ತಿತ್ತು. ಆಗ ಶಿವಣ್ಣ ಅವರು ಕೊಟ್ಟಿದ್ದ ಪುಸ್ತಕ ಬೇಸರ ಕಳೆಯಿತು. ನನಗೆ ಗೊತ್ತಿಲ್ಲದಂತೆಯೇ ಪುಸ್ತಕ ಓದುವ ಆಸಕ್ತಿ ಹೆಚ್ಚಾಯಿತು ಎನ್ನುತ್ತಾರೆ ಇಲಾಖೆಯ ಸಿಬ್ಬಂದಿ. ನಾನು ಇದುವರೆಗೂ ಖರೀದಿಸಿರುವ ಪುಸ್ತಕಗಳ ಲೆಕ್ಕ ಇಟ್ಟುಕೊಂಡಿಲ್ಲ. ಹೊಸ ಪುಸ್ತಕಗಳನ್ನು ಕೊಂಡು ಓದಿದ ಮೇಲೆ ಅದನ್ನು ಇತರರಿಗೆ ನೀಡುವುದು ಹವ್ಯಾಸ. ಮೊಬೈಲ್ ಹಾವಳಿಯ ಕಾಲದಲ್ಲೂ ಓದಿನ ಹವ್ಯಾಸ ಕಡಿಮೆಯಾಗಬಾರದು ಎನ್ನುವುದೇ ನನ್ನ ಕಳಕಳಿ ಎನ್ನುತ್ತಾರೆ ಶಿವಣ್ಣ. ಒಮ್ಮೊಮ್ಮೆ ಪುಸ್ತಕ ಓದಿದವರು ಪುನಃ ಮರಳಿಸಲು ಬಂದಾಗ ನೀವು ನಿಮ್ಮ ಪ್ರೀತಿ ಪಾತ್ರರಿಗೆ ಓದುವವರಿಗೆ ಇವುಗಳನ್ನು ನೀಡಿ, ಅವರಲ್ಲಿಯೂ ನಿಮ್ಮಂತೆ ಓದುವ ಅಭಿರುಚಿಯನ್ನು ಬೆಳೆಸಿ ಎಂದು ಶಿವಣ್ಣ ವಿನಂತಿಸುತ್ತಾರೆ. ಹೀಗೆ ತಮ್ಮ ಪರಿಸರದಲ್ಲಿ ಸದ್ದಿಲ್ಲದೆ ಪುಸ್ತಕಗಳನ್ನು ಓದುವ ಒಂದು ಮಾರ್ಗವನ್ನು ಸೃಷ್ಟಿಸುತ್ತಾ ಕನ್ನಡ ಸಾಹಿತ್ಯ ಲೋಕಕ್ಕೆ ಕೊಡುಗೆ ನೀಡುತ್ತಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಪ್ರಿನ್ಸ್ ಟಿವಿ ಕನ್ನಡ. ನೋಟಿಫಿಕೇಶನ್ಗಾಗಿ ತಪ್ಪದೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ.